ಹಾಯ್ ಎವ್ರಿ ಒನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೆ ಸಿ ಟಿ ಡಾಕ್ಯುಮೆಂಟ್ಸ್ ಬೇಗ ರೆಡಿ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಮತ್ತು ಇನ್ಸ್ಟ್ರಕ್ಷನ್ನು ನಿಮಗಿರೋದು ಕಡಿಮೆ ಸಮಯ. ಈ ತಪ್ಪನ್ನು ಮಾಡಬೇಡಿ. ಏನು ತಪ್ಪು, ಏನು ಮಾಹಿತಿ, ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋ ಇಷ್ಟ ಅಂದರೆ ಲೈಕ್ನ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸಾಕಷ್ಟು ಕೂಡ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಯಾವೆಲ್ಲ ಡಾಕ್ಯುಮೆಂಟ್ ಕಡ್ಡಾಯ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲು ಬಂದುಬಿಟ್ಟು ಪ್ರಿಂಟ್ ಔಟ್ ಆಫ್ ಆನ್ಲೈನ್ ಕೆ ಸಿ ಟಿ 2021 ಅಪ್ಲಿಕೇಶನ್ ಫಾರ್ಮ್. ನೀವು ಕೆ ಸಿ ಟಿಗೆ ಅಪ್ಲೈ ಮಾಡಿರ್ತಾರೆ, ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ಅಪ್ಲಿಕೇಶನ್ ಫಾರ್ಮ್ ಏನಂದರೆ, ಅಪ್ಲಿಕೇಶನ್ ಫಾರ್ಮ್ ಏನು ಮಾಡಬೇಕಂದ್ರೆ ನೀವು ಜಸ್ಟ್ ಒಂದು ಒರಿಜಿನಲ್ ಕಾಪಿ ಇಟ್ಕೋಬೇಕು, ಇನ್ನೊಂದು ಜೆರಾಕ್ಸ್ ಕಾಪಿ ಇರಬೇಕು. ಅದ್ರ ಮೇಲೆ ನಿಮ್ಮದು ಕೆ ಜಿ ಗೆಜೆಟೆಡ್ ಆಫೀಸರ್ ಸೈನ್, ನಿಮ್ಗೆ ಗೊತ್ತಿರೋ ಹಾಗೆ ಗೆಜೆಟೆಡ್ ಆಫೀಸರ್ ಸೈನ್ ಇರಬೇಕು. ಪ್ಲಸ್ ನಿಮ್ಮದು ಪ್ರಿಂಟ್ ಔಟ್ ಅಪ್ಲಿಕೇಶನ್ ಫಾರ್ಮ್ ಕೆ ಸಿ ಟಿ ಇದು ಕೂಡ ಕಂಪಲ್ಸರಿ ಇರಬೇಕು. ನಿಮಗೆ ಗೊತ್ತಿರತಕ್ಕಂಥದ್ದೇ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಒಂದು ಒರಿಜಿನಲ್ ಇಟ್ಕೊಳ್ಳಿ, ಒಂದು ಸಪ್ರೇಟ್ ಕಾಪಿ ಇಟ್ಕೊಳ್ಳಿ, ನಿಮಗೆ ಬೇಕಾಗಿರುತ್ತೆ. ಯಾಕಂದರೆ ಆಲ್ರೆಡಿ ಎಲ್ಲ ಕಡೆ ಕೇಳ್ತಾರೆ. ಅಪ್ಲಿಕೇಶನ್ ಫಾರ್ಮ್ ಪ್ಲಸ್ ಒಂದು ಒರಿಜಿನಲ್ ಒಂದು ಜೆರಾಕ್ಸ್ ಒಂದು ಇಟ್ಕೊಳ್ಳಿ. ಜೆರಾಕ್ಸಿಗೆ ಬಂದುಬಿಟ್ಟು ನೀವು ಶೀಲು ಸೈನ್ ಮಾಡ್ಸ್ಕೊಂಡು ಇಟ್ಕೊಳ್ಳಿ. ಶೀಲು ಸೈನ್ ಅಂದರೆ ಮೋಸ್ಟ್ಲಿ ಗೆಜೆಟೆಡ್ ಆಫೀಸರ್ಗಳೇ ಸೈನ್ ಮಾಡ್ಕೊತಿರಲ್ಲ, ಸೈನ್ ಮಾಡ್ಸ್ಕೊಂಡು ಇಟ್ಕೊಳ್ಳಿ. ಅಂತ ಬಂದುಬಿಟ್ಟು ಒರಿಜಿನಲ್ ಕಾಪಿ ಆಫ್ ಚೆನ್ನಾಗಿ ಪ್ರೂಫ್ ಆಫ್ ಪೇಮೆಂಟ್ ಆಫ್ ಫೀಸ್. ನಿಮ್ಮದು ಕೆ ಇ ಫೀಸ್ ಕಟ್ಟಿರ್ತಾರಲ್ಲ, ನಿಮ್ಮದು ಕೆ ಸಿ ಡಿ ಫೀಸು, ಅದು ಒರಿಜಿನಲ್ ಚೆನ್ನಾಗಿ ಒರಿಜಿನಲ್ ಪೇಮೆಂಟ್ ಮಾಡಿರೋ ಒಂದು ಫೀಸ್ ರಿಸಿಪ್ಟ್ ಬೇಕಾಗಿರುತ್ತೆ. ಅದು ಕಂಪಲ್ಸರಿ ಫೀಸ್ ರಿಸಿಪ್ಟ್ ಬೇಕಾಗಿರುತ್ತೆ ನೀವು ಚಾಲೆಂಜ್ ಕಟ್ಟಿರೋದು. ಈ ಥರ ನೀವು ದಯವಿಟ್ಟು ತಗೊಂಡು ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾನು ತಂದ್ಬಿಟ್ಟು ಎಕ್ಸ್ ಸ್ಟ್ಯಾಂಡರ್ಡ್ ಮಾರ್ಕ್ಶೀಟ್, ಅಂದರೆ ನಿಮ್ಮದು 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಬೇಕಾದ್ರೆ ನೀವು ನೀಟಾಗಿ ಅವ್ರು ಚೆಕ್ ಮಾಡ್ತಾರೆ. 10ನೇ ಕ್ಲಾಸ್ದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನಿಮಗೆ ಇರಬೇಕಾಗಿರುತ್ತೆ ಫ್ರೆಂಡ್ಸ್. ಜಸ್ಟ್ ನೀವು ಸಿಂಪಲಾಗಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನೀಟಾಗಿ ಇಟ್ಕೊಂಡು ನೀವು ಜಸ್ಟ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾದ್ರೆ ಜಸ್ಟ್ ನೀವು 10th ಪಾಸ್ ಕಾರ್ಡ್ನ ಅಪ್ಲೈ ಮಾಡ್ಕೋಬೇಕು. ಅಂತ ಬಂದ್ಬಿಟ್ಟು ಒರಿಜಿನಲ್ ಹೋಗ್ತಾ ನೀವು ಸಪ್ರೇಟಾಗಿ ಜೆರಾಕ್ಸ್ ಇಟ್ಕೋಬೇಕಾಗುತ್ತೆ. ನಾನು ಹೇಳಿದ ಪ್ರಕಾರ ಅದು ಗೆಜೆಟೆಡ್ ಆಫೀಸರ್ಗಳ ಸೈನ್ ಬೇಕು. ನಾನು ಹೇಳಿದ ಪ್ರಕಾರ ಗೆಜೆಟೆಡ್ ಆಫೀಸರ್ ಅಂದರೆ ಯಾರಂದರೆ ಯು ಎಸ್ ಗೌರ್ಮೆಂಟಿಂದ ಸ್ಪೆಷಲ್ ಪರ್ಮಿಷನ್ ಕೊಟ್ಟಿರ್ತಾರೆ. ಅವರಿಗೆ ಗೌರ್ಮೆಂಟಿಂದ ಗೆಜೆಟೆಡ್ ಆಫೀಸರ್ಗಳಿಗೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟಿರ್ತಾರೆ. ಅವ್ರಿಗೆ ಬಂದ್ಬಿಟ್ಟು ನೀಲಿ ಇಂಕಲ್ಲಿ ಸೈನ್ ಮಾಡ್ತಿರ್ತಾರೆ. ಅವರು ಸ್ಪೆಷಲ್ ಆಫೀಸರಾಗಿ ಮೂರು ಬಂದಿರ್ತಾರೆ. ಅವ್ರದ್ದು ಸಪ್ರೇಟ್ ಸೈನ್ ಮಾಡ್ಕೋಬೇಕು. ಒರಿಜಿನಲ್ ಸಪ್ರೇಟ್ ಇಟ್ಕೊಳ್ಳಿ, ಜೆರಾಕ್ಸ್ ಸಪ್ರೇಟ್ ಇಟ್ಕೊಳ್ಳಿ. ಜೆರಾಕ್ಸಿಗೆ ಬಂದ್ಬಿಟ್ಟು ನೀವು ಸೈನ್ ಮಾಡ್ಕೊಂಡು ಇಟ್ಕೊಂಡಿರಿ, ನಿಮಗೆ ಹೆಲ್ಪ್ ಆಗುತ್ತೆ. ಅಂತ ಬಂದ್ಬಿಟ್ಟು ಎಕ್ಸ್11th ಅಂದರೆ ದ್ವಿತೀಯ ಪಿ ಯು ಸಿ ಮಾರ್ಕ್ಸ್ ಶೀಟ್. ದ್ವಿತೀಯ ಪಿ ಯು ಸಿ ಮಾರ್ಕ್ಸ್ ಶೀಟ್ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ಏನಂದರೆ, ಅವರು ನಿಮಗೆ ಗೊತ್ತಿರೋಗಿ ಪಿ ಯು ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೂಡ ಇನ್ನೂ ಬಂದಿಲ್ಲ, ಬರೋದು ಕೂಡ ಡಿಲೇ ಆಗುತ್ತೆ. ಆದರೆ ನೀವೇನು ಮಾಡಬೇಕಂದ್ರೆ ನೀವು ಒಂದು ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಬರೀ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಮಾಡೋದಾಗಲ್ಲ, ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಮಾಡಿರುತ್ತೆ ನಿಮ್ಮ ಪಿ ಯು ಕಾಲೇಜ್. ನೀವು ಎಲ್ಲಿ ಪಿ ಯು ಸ್ಟಡಿ ಮಾಡಿದ್ರೆ ಅದರದ್ದು ಪ್ರಿನ್ಸಿಪಲ್ದು ಶೀಲು ಸೈನ್ ಬೇಕಾಗಿರುತ್ತೆ ಅದ್ರ ಮೇಲೆ. ಯಾಕಂದರೆ ಅವ್ರು ಬಂದ್ಬಿಟ್ಟು ನೀವು ಬರೀ ಇಂಟರ್ನೆಟಲ್ಲಿ ಡೌನ್ಲೋಡ್ ಮಾಡ್ತಕೊಂಡ್ರೆ ಅದನ್ನು ವ್ಯಾಲಿಡ್ ಕೊಡೋಲ್ಲ, ಅದನ್ನು ಬಿಸಾಕ್ತಿರ್ತಾರೆ ಸೈಡಿಗೆ. ಅದಕ್ಕೆ ನೀವು ನಿಮ್ಮ ಪ್ರಿನ್ಸಿಪಲ್ ಶೀಲು ಸೈನ್ ಮಾಡ್ಕೊಂಡು ಹೋಗಬೇಕು. ಇದು ಇಂಪಾರ್ಟೆಂಟ್ ಇದಾದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೂಡ ಇದು ಗೊತ್ತಿರಲ್ಲ. ಯಾರಿಗೆ ಗೊತ್ತಿರೋ ವಿದ್ಯಾರ್ಥಿಗಳು ಅವ್ರಿಗೆ ತಿಳಿಸಿ, ನಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರಿಗೆ ತಿಳಿಸಿ, ಇದು ವೆರಿ ಇಂಪಾರ್ಟೆಂಟ್ ಆಗಿ ಮೂಡಿ ಬಂದಿರುತ್ತೆ. ಯಾಕಂದರೆ ಯಾರು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಯಾರಿಗೆ ಕೂಡ ಶೀಲು ಸೈನ್ ಮಾಡಿಸ್ತಾರೆ ಹಂಗೆ ತಗೋಗಿರ್ತಾರೆ. ಅದಕ್ಕೆ ಕೇಳಿದೆ. ಅಂತಂದ್ಬಿಟ್ಟು ಸ್ಟಡಿ ಸರ್ಟಿಫಿಕೇಟ್ಸ್ ಇನ್ ಬೈ ಕನ್ಸಿಡರ್ಡ್ ಬಿ ಇ ಒ ಡಿ ಪಿ. ಅಂದರೆ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಅಂತ ಬರುತ್ತೆ. ನೀವು ಸಾಕಷ್ಟು ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಸ್ಟಡಿ ಸರ್ಟಿಫಿಕೇಟ್ ಏನಂದರೆ ನಿಮ್ಮದು ನೀವು ಓದ್ತಿರೋದು ಸ್ಟಡಿ ಸರ್ಟಿಫಿಕೇಟು. ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ 10th ಮತ್ತು ಬಿ ಯು ಓದಿರೋದು ಬೇಕು. ನಂತರ ಬಂದ್ಬಿಟ್ಟು ನೀವು ಎಲ್ಲೆಲ್ಲಿ ಓದಿದ್ರೆ ಅಂದರೆ ನಿಮ್ಮದು 7 ವರ್ಷದ್ದು ಕಂಪಲ್ಸರಿ ಬೇಕಾಗಿರುತ್ತೆ. ನೀವು ಎಷ್ಟು ವರ್ಷ ಅಂದರೆ 7 ವರ್ಷದ ನಿಮ್ಗೆ ಕಂಪಲ್ಸರಿ ನಿಮಗೆ ಡಾಕ್ಯುಮೆಂಟ್ ಕೂಡ ಬೇಕಾಗಿರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ. ಆದರೆ ಏನು ಮಾಡಿ ಅಂದರೆ ನೀವು ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಒರಿಜಿನಲ್ ಸ್ಟಡಿ ಸರ್ಟಿಫಿಕೇಟ್ ಸಿಗುತ್ತೆ ಅದನ್ನು ತಗೊಳ್ಳಿ. ನೀವು ಯಾವುದೋ ಸ್ಟಡಿ ಸರ್ಟಿಫಿಕೇಟನ್ನು ಜೆರಾಕ್ಸ್ ಮಾಡಿಸ್ಕೊಳ್ಳೋದು ಅವನ್ನೆಲ್ಲ ಮಾಡಬೇಡಿ. ಒರಿಜಿನಲ್ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ. ಆ ಒರಿಜಿನಲ್ ಸ್ಟಡಿ ಸರ್ಟಿಫಿಕೇಟ್ ತಗೊಂಡು ಅದನ್ನು ನೀವು ನಿಮ್ಮ ಕಾಲೇಜಲ್ಲಿ ಎಂಟ್ರಿ ಮಾಡ್ಕೊಂಡು ನಿಮ್ಮ ಕಾಲೇಜಲ್ಲಿ ಶೀಲ ಸೈನ್ ಮಾಡ್ಕೊಂಡು ನಿಮ್ಮ ಸೈನ್ ಸೀಲ ನಿಮ್ಮ ಶೀಲ ಸೈನ್ ಮಾಡ್ಕೊಂಡು ನಿಮ್ಮ ಸೈನ್ ಮಾಡ್ಸ್ಕೊಂಡು ಕಾಲೇಜು ಶೀಲ ಸೈನ್ ಮಾಡ್ಸ್ಕೊಂಡು ನಂತರ ಬಂದ್ಬಿಟ್ಟು ನಿಮ್ಮ ಬಿ ಯು ಅಥವಾ ಡಿ ಡಿ ಬೈ ಸೈನ್ ಅಲ್ಲಿ ಇರುತ್ತೆ ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಅಂತ. ಅದಕ್ಕೆ ಹೋಗಿ ನೀವು ಕಂಪಲ್ಸರಿ ಸೈನ್ ಮಾಡ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ. 10th ಮತ್ತು ಪಿ ಯು ಸಿದು ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ. ನಂತರ ಬಂದ್ಬಿಟ್ಟು 10th ಪಿ ಯು ಸಿ ಜೊತೆ ನಿಮ್ಮದು 7 ವರ್ಷದ ಕಂಪಲ್ಸರಿ ಬೇಕಾಗಿರುತ್ತೆ. ಯಾವ್ದಾದ್ರು 7 ವರ್ಷ ಆಯಿತು, 1ರಿಂದ 10ನೇ ಕ್ಲಾಸ್ ಒಳಗೆ ಯಾವ್ದಾದ್ರು 7 ವರ್ಷದ ಕಂಪಲ್ಸರಿ ಬೇಕಾಗಿರುತ್ತೆ. ಮಾರ್ಕ್ಶೀಟ್ಕೊಂಡಿದ್ದು ನಿಮಗೆ ಬೇಕಾಗಿದೆ. ಅಂತ ಬಂದ್ಬಿಟ್ಟು 2 ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಅಂದರೆ ನಿಮಗೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತಲ್ಲ ಅದನ್ನು 2 ಬೇಕಾಗಿರುತ್ತೆ. ನಾನು ಹೇಳಿ ಪ್ರಕಾರ ಸ್ಟಡಿ ಸರ್ಟಿಫಿಕೇಟ್ ಹೇಳೋ ಪ್ರಕಾರ ಒಂದು ಒರಿಜಿನಲ್ ಇಟ್ಕೊಳ್ಳಿ, ಒಂದು ಜೆರಾಕ್ಸ್ ಇಟ್ಕೊಳ್ಳಿ ಸ್ಟಡಿ ಸರ್ಟಿಫಿಕೇಟ. ಜೆರಾಕ್ಸ್ಗಳಿಗೆ ನೀವು ಹೇಳೋ ಪ್ರಕಾರ ಗೆಜೆಟೆಡ್ ಆಫೀಸರ್ಗಳಲ್ಲಿ ಸೈನ್ ಮಾಡ್ಕೊಳ್ಳಿ. ಅಂತ ಬಂದ್ಬಿಟ್ಟು ಕೆ ಸಿ ಟಿ ಅಡ್ಮಿಟ್ ಕಾರ್ಡ್, ಕೆ ಸಿ ಟಿ ಆಲ್ ಟಿಕೆಟ್ ಕೂಡ ಸಪ್ರೇಟಾಗಿ ಇಟ್ಕೊಳ್ಳಿ. ಮಾಡಿ ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ಬರೋ ಪಿ ಡಬ್ಲ್ಯೂ ಕ್ಯಾಂಡಿಡೇಟ್ಸ್ ಯಾರ್ಯಾರು ಪಿ ಡಬ್ಲ್ಯೂ ಕ್ಯಾಂಡಿಡೇಟ್ಸ್ ಅಂದ್ರೆ ಬರ್ತಾರೆ ಅವರು ತಮ್ಮ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಸಪ್ರೇಟಾಗಿ ಇಟ್ಕೊಳ್ಳಿ. ಒಂದು ಒರಿಜಿನಲ್ ಇಟ್ಕೊಳ್ಳಿ, ಸಪ್ರೇಟ್ ಜೆರಾಕ್ಸ್ ಇಟ್ಕೊಳ್ಳಿ. ಬಂದ್ಬಿಟ್ಟು ವ್ಯಾಲಿಡ್ ಕ್ಯಾಶ್ ಸರ್ಟಿಫಿಕೇಟ್. ನಾನು ಹೇಳೋ ಪ್ರಕಾರ ಕ್ಯಾಶ್ ಸರ್ಟಿಫಿಕೇಟ್ ಇರುತ್ತೆ. ಯಾರು